हेलो फ्रेंड्स, वेलकम टू ईश्वरगिरि पाठशाले यूट्यूब चानल। ನನ್ನ ಹೆಸರು ಈಶ್ವರಗಿರಿ। ಕಳೆದ 5 ವರ್ಷಗಳಿಂದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾನು ಮೆಂಟಲ್ ಎಫ್ಟಿ ವಿಷಯವನ್ನು ಬೋಧಿಸ್ತಾ ಇದೀನಿ। ಇಂಡಿಯಾಸ್ ಲಾರ್ಜೆಸ್ಟ್ ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಆದ ಅನ್ಅಕಾಡೆಮಿಲಿ ನಾನು ಬ್ಯಾಂಕ್ ಎಕ್ಸಾಮ್ಸ್ ಮತ್ತು KPSC ಎಕ್ಸಾಮ್ಸ್ಗಳಿಗೆ ಮೆಂಟಲ್ ಎಫ್ಟಿ ವಿಷಯವನ್ನು ಬೋಧಿಸ್ತಾ ಇದ್ದೀನಿ। ನಿಮಗೇನಾದರೂ ನನ್ನ ಉಚಿತ ಲೈವ್ ಕ್ಲಾಸ್ಗಳನ್ನು ನೋಡಬೇಕಾದ್ರೆ, ಅದರ ಲಿಂಕ್ಸ್ಗಳನ್ನು ಪಡೆಯಬೇಕಾದ್ರೆ ನನ್ನ ಟೆಲಿಗ್ರಾಮ್ ಚಾನೆಲ್ ಈಶ್ವರಗಿರಿನ ಫಾಲೋ ಮಾಡಿ। ನಮ್ಮ ಟೆಲಿಗ್ರಾಮ್ ಚಾನೆಲಲ್ಲಿ ನಿಮಗೆ ಪ್ರತಿದಿನದ ಪ್ರಚಲಿತ ಘಟನೆಗಳು, ನ್ಯೂಸ್ ಪೇಪರ್, ನೋಟ್ಸ್ಗಳು ಮತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂಥ ಮಾಹಿತಿಗಳು ಜೊತೆಗೆ ಕ್ವಿಜ್ಗಳು ಸಿಗುತ್ತೆ। ಸೊ ಈ ಅನ್ಅಕಾಡೆಮಿ ಮತ್ತು ನನ್ನ ಟೆಲಿಗ್ರಾಮ್ ಚಾನೆಲ್ ಲಿಂಕ್ನ ಬೇಕಾದರೆ ನೀವು ನನ್ನ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಬೋದು। ಸೊ ಅಲ್ಲಿ ನಾನು ಲಿಂಕ್ ಹಾಕಿರ್ತೀನಿ। ನಿಮಗೇನಾದರೂ ನನ್ನ ವಿಡಿಯೋಸ್ಗಳು ಇಷ್ಟ ಆದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ। ಕಳೆದ 2 ವಿಡಿಯೋಗಳಲ್ಲಿ ಆಗಸ್ಟ್ 24, 2020 ನಡೆದಂತಹ KS ಪರೀಕ್ಷೆಯಲ್ಲಿ ಕೇಳಲಾದ ಮೆಂಟಲ್ ಎಫ್ಟಿ ಪ್ರಶ್ನೆಗಳಿಗೆ ನಾವು ಶಾರ್ಟ್ಕಟ್ ವಿಧಾನದಿಂದ ಉತ್ತರಿಸುವುದನ್ನ ನಾವು ನೋಡಿದ್ವಿ। ಸೊ ಈ ನಮ್ಮ ವಿಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನ ನೋಡೋಣ। ಸೊ ನಮ್ಮ ಈಗಿನ ಮುಂದಿನ ಪ್ರಶ್ನೆ ಸ್ಥಾನ ಹೊಂದಾಣಿಕೆ ಮೇಲೆ। ಸೊ ಇದು ಪ್ರಶ್ನೆ 7-9 ಅಂತಂದ್ರೆ ಇಲ್ಲಿ 7, 8, 9 ಅಂದ್ರೆ 3 ಕ್ವಶನ್ಸ್ ಕೇಳಿದ್ದಾನೆ। ಅಂದ್ರೆ ನಿಮ್ದು ಸಿಟ್ಟಿಂಗ್ ಅರೇಂಜ್ಮೆಂಟ್, ಒಂದೇನಾದ್ರೂ ನೀವು ಸ್ಥಾನ ಹೊಂದಾಣಿಕೆಯನ್ನು ಕರೆಕ್ಟ್ ಮಾಡಿದ್ರೆ ನಿಮ್ಗೆ 3 ಕ್ವಶನ್ಸ್ ಕರೆಕ್ಟ್ ಆಗ್ತವೆ। ಸೊ ಪ್ರಶ್ನೆಯಲ್ಲಿ ಏನಿದೆ, 5 ಮಹಿಳೆಯರು ಉದ್ಯಾನವನದಲ್ಲಿ ಬೆಂಚಿನ ಮೇಲೆ ಛಾಯಾಚಿತ್ರ ತೆಗೆಸಿಕೊಳ್ಳಲು ಸಿದ್ಧವಾಗಿ ಕುಳಿತಿದ್ದಾರೆ। ಶೀನಾ ರಮ್ಯಳ ಎಡಕ್ಕೆ ಮತ್ತು ಬೀನಾಳ ಬಲಕ್ಕೆ ಕುಳಿತಿದ್ದಾಳೆ, ಮೋನಿಕಾ ರಮ್ಯಳ ಬಲಕ್ಕೆ ಕುಳಿತಿದ್ದಾಳೆ, ರೀನಾ ರಮ್ಯ ಮತ್ತು ಮೋನಿಕಾ ನಡುವೆ ಕುಳಿತಿದ್ದಾರೆ। ಬನ್ನಿ ಪ್ರಶ್ನೆ, ಸೊ ಇದನ್ನ ಸಾಲ್ವ್ ಮಾಡೋಣ। ಇದನ್ನ ಸಾಲ್ವ್ ಮಾಡೋದ್ರಲ್ಲಿ ಇದ್ರ ಮೇಲೆ 3 ಪ್ರಶ್ನೆಗಳನ್ನು ಕೇಳಿದ್ದಾನೆ, ಅದನ್ನ ಹೇಗೆ ಸಾಲ್ವ್ ಮಾಡೋದು ನೋಡೋಣ। ಫಸ್ಟ್ ಏನಿದೆ, ಇನ್ಫಾರ್ಮೇಶನ್, 5 ಮಹಿಳೆಯರು, ಓಕೆ। ಸೊ ನಮ್ಗೆ ಗೊತ್ತಿರಬೇಕು 5 ಜನ, ಮತ್ತೆ ಬೇರೆ ಯಾರೋ ಮಹಿಳೆಗೋಸ್ಕರ ವೇಟ್ ಮಾಡ್ಕೊತ ಕೂತ್ಕೋಬೇಡ, 5 ಮಹಿಳೆಯರು, ಓಕೆ ಸರಿ। ಸೊ ಯಾಕಂದ್ರೆ ಸ್ಟೂಡೆಂಟ್ಸ್ 5 ಆದ್ಮೇಲೆ ಮತ್ತೆ ಯಾರನ್ನ ಹಾಕ್ಬೇಕಾ, ಇನ್ಫಾರ್ಮೇಶನ್ ಹುಡುಕ್ತಾ ಇರ್ತಾರೆ, ಇಲ್ಲ 5 ಮೆಂಬರ್ಸ್, ಫಸ್ಟ್ ಇನ್ಫಾರ್ಮೇಶನ್ 5 ಅಷ್ಟೇ। ನೆಕ್ಸ್ಟ್, ಬೆಂಚಿನ ಮೇಲೆ ಛಾಯಾಚಿತ್ರ ತೆಗೆದುಕೊಳ್ಳಲು ಸಿದ್ಧವಾಗಿ ಕುಳಿತಿದ್ದಾರೆ ಶೀನಾ ರಮ್ಯಳ ಎಡಕ್ಕೆ। ಇಲ್ಲಿ ನಾವು ಫಸ್ಟ್ ಏನ್ ನೋಡ್ಬೇಕು, ಯಾರ್ದಾದ್ರೂ ಪೊಸಿಷನ್ ಕೊಟ್ಟಿದಾರ ಫಸ್ಟ್ ನೋಡ್ಬೇಕು, ಪೊಸಿಷನ್ ಕೊಟ್ಟರೆ ನಾವು ಅದನ್ನ ನೋಡ್ಬೇಕು, ಬಟ್ ಇಲ್ಲಿ ಎಲ್ಲಿ ಪೊಸಿಷನ್ ಕೊಟ್ಟಿಲ್ಲ ನೋಡಿ, ಶೀನಾ ರಮ್ಯಳ ಎಡಕ್ಕೆ, ಬೀನಾಳ ಬಲಕ್ಕೆ ಕೊಡ್ತಿದ್ದ, ಓಕೆ, ಮೋನಿಕಾ ರಮ್ಯಳ ಬಲಕ್ಕೆ ಕೊಡ್ತಿದ್ದಾಳೆ, ರೀನಾ ರಮ್ಯ ಮತ್ತು ಮೋನಿಕಾ ನಡುವೆ ಕೊಡ್ತಿದ್ದ, ಅಂದ್ರೆ ಇಲ್ಲಿ ಯಾರ್ದು ಒಬ್ರದ್ದು ಪೊಸಿಷನ್ ಕೊಟ್ಟಿಲ್ಲ ಅಂದ್ರೆ ನಾವು ಸುಮ್ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡೋಣ। ಶೀನಾ ರಮ್ಯಳ ಎಡಕ್ಕೆ ತಗೊಳ್ಳಿ, ಇದು ಶೀನಾ, ಇದು ಶೀನಾ, ಶೀನಾ ರಮ್ಯಳ ಎಡಕ್ಕೆ, ಶೀನಾ ರಮ್ಯಳ ಎಡಕ್ಕೆ ಆಯ್ತು, ಮತ್ತು ಬೀನಾಳ ಬಲಕ್ಕೆ ಅಂತ ಅಂದ್ರೆ ಈ ಶೀನಾ ಇದಾಳಲ್ಲ, ಶೀನಾ ರಮ್ಯಳ ಎಡಕ್ಕೆ ಮತ್ತು ಬೀನಾಳ ಬಲಕ್ಕೆ, ಓಕೆ ನೋಡಿ ಇಲ್ಲಿ 3 ಜನದ ಆಗ್ಬಿಡ್ತು, ಇದನ್ನ ಇಬ್ಬರದ್ ನೀವು ಪೊಸಿಷನ್ ಹುಡುಕ್ಬೇಕಷ್ಟೆ ನೋಡಿ। ಮೋನಿಕಾ ರಮ್ಯಳ ಬಲಕ್ಕೆ ಕುಳಿತಿದ್ದಾಳೆ ಅಂದ್ರೆ ಈ ರಮ್ಯ ಇಲ್ಲಿ ಕುತ್ಕೊಂಡಿದ್ದಾಳೆ ಅಂದ್ರೆ ಅವಳ ಬಲಕ್ಕೆ ಇಲ್ಲಿ ಕುತ್ಕೊಂಡಿರ್ತಾಳೆ, ಓಕೆ ಸರಿ। ಹಾಗಾದ್ರೆ ಓಕೆ ನೋಡೋಣ, ಹಾಗಾದ್ರೆ ಕ್ವಶನ್ ಅಲ್ಲಿ ಬಲಕ್ಕೆ ಕುಳಿತಿದ್ದಾರೆ ಸರಿ, ನೀವೀಗ ಇನ್ಫಾರ್ಮೇಶನ್ ಇದೆ ಅಲ್ಲ ಮೋನಿಕಾ ರಮ್ಯಳ ಬಲಕ್ಕೆ ನೀವು ತಗೋಬಹುದು, ಇಲ್ಲಿ ಬಲಕ್ಕೆ ಅಂತಂದ್ರೆ ಇಲ್ಲಿ ತಗೋಬಹುದು, ಬಟ್ ಇನ್ನೊಂದು ಇನ್ಫಾರ್ಮೇಶನ್ ಏನೋ ಕೊಟ್ಟಿದ್ದ ನೋಡಿ, ಇಲ್ಲಿ ರೀನಾ ರಮ್ಯ ಮತ್ತು ಮೋನಿಕಾ ನಡುವೆ ಕುಳಿತಿದ್ದಾಳೆ, ಓಕೆ ಸೊ ರೀನಾ ಇದಾಳಲ್ಲ ರೀನಾ, ರೀನಾ ರಮ್ಯ ಮತ್ತು ಮೋನಿಕಾಳ ನಡುವೆ ಕುಳಿತಿದ್ದಾಳೆ ಅಂದ್ರೆ ರಮ್ಯ ಇಲ್ಲಾದ್ರೆ ಮೋನಿಕಾ ಅಂತೂ ಇಲ್ಲ ಆಗಕ್ ಸಾಧ್ಯ ಇಲ್ಲ, ಸೊ ರಮ್ಯ ಮತ್ತು ಮೋನಿಕಾಳ ನಡುವೆ ರೀನಾ ಕುತ್ಕೊಂಡಿದ್ದಾಳೆ, ಮತ್ತೆ ಇಲ್ಲಿ ಏನ್ ಕೊಟ್ಟಿದ್ದ ಮೋನಿಕಾ ರಮ್ಯಳ ಬಲಕ್ಕೆ, ಹೌದು ರಮ್ಯಳ ಬಲಕ್ಕೆ ಅಂತಂದ್ರೆ ಹಾ ಇದು ಕರೆಕ್ಟ್ ಇದೆ, ಓಕೆ ರಮ್ಯಳ ಬಲಭಾಗದಲ್ಲಿ ಮೋನಿಕಾ ಕುತ್ಕೊಂಡಿದ್ದಾಳೆ ಕರೆಕ್ಟ್ ಇದೆ, ಸೊ ಅವನು ಕೊಟ್ಟಿರೋ ಇನ್ಫಾರ್ಮೇಶನ್ ಪ್ರಕಾರ ನಾವು 5 ಜನರು ನಾವು ಕೂರಿಸಿದೀವಿ, ಓಕೆ ಸರಿ। ಹಾಗಾದ್ರೆ ಇದ್ರ ಮೇಲೆ ಪ್ರಶ್ನೆ ಏನ್ ಕೇಳಿದ್ದ, ಮೊದಲ ಪ್ರಶ್ನೆ, ರೀನಾಳ ನಿಕಟ ಬಲಭಾಗದಲ್ಲಿ ಕುಳಿತವರು ಯಾರು, ರೀನಾಳ ಬಲಕ್ಕೆ ಇಮಿಡಿಯೇಟ್ ಬಲಕ್ಕೆ ಯಾರು ಕುತ್ಕೊಂಡಿದ್ದಾರೆ ನೋಡಿ, ರೀನಾಳ ಬಲಕ್ಕೆ ಯಾರು ಕುತ್ಕೊಂಡಿದ್ದಾರೆ ಮೋನಿಕಾ, ಸೊ ಹಾಗಾದ್ರೆ ಇದರ ಉತ್ತರ ಆಪ್ಷನ್ 1 ಮೋನಿಕಾ।
ಮುಂದಿನ ಪ್ರಶ್ನೆ ಏನು? ರಮ್ಯಳ ನಿಕಟ ಎಡ ಪಕ್ಕದಲ್ಲಿ ಕುಳಿತವರು ಯಾರು? ಅಂದ್ರೆ ನಿಮ್ಮ ರಮ್ಯಳ ಎಡಭಾಗದಲ್ಲಿ ಅಲ್ರಿ, ಅವನೇ ಕೊಟ್ಬಿಟ್ಟಿದ್ದಾನೆ ನೋಡ್ರಿ ಇಲ್ಲಿ ಶೀನ ರಮ್ಯಳ ಎಡಕ್ಕೆ ಅಂತ ಅವನೇ ಕೊಟ್ಟಿದ್ದಾನೆ. ಕ್ವಶನ್ ಅಲ್ಲೇ ಉತ್ತರ ಇದಲ್ರಿ, ಮತ್ತೆ ಎದಕ್ ನಾವಿಲ್ಲಿ ಚೆಕ್ ಮಾಡ್ಬೇಕು? ಅವನೇ ಕೊಟ್ಟಿದ್ದಾನೆ. ಏನು ಶೀನ ರಮ್ಯಳ ಎಡಕ್ಕೆ ಅಂತ ಕೊಟ್ಟಿದ್ದಾನೆ, ಹಾಗಾದ್ರೆ ರಮ್ಯಳ ಎಡಕ್ಕೆ ಶೀನ ಕುತ್ಕೊಂಡಿದ್ದಾಳೆ. ಓಕೆ, ರಮ್ಯಳ ನಿಕಟ ಎಡ ಅಂತಂದ್ರೆ ಇಮಿಡಿಯೇಟ್ ಲೆಫ್ಟ್ ಅಂತ. ಓಕೆ, ಸೊ ಯಾರು ಕುತ್ಕೊಂಡಿದ್ದಾರೆ? ಶೀನ ಕುತ್ಕೊಂಡಿದ್ದಾಳೆ. ಅಂದ್ರೆ ರಮ್ಯಳ ಎಡಕ್ಕೆ ಶೀನ ಕುತ್ಕೊಂಡಿದೆ, ಸರಿ ಇದೆ. ಮುಂದಿನ ಪ್ರಶ್ನೆ, ಪಾರ್ಕಿನಲ್ಲಿ ಬೆಂಚಿನ ಮಧ್ಯದಲ್ಲಿರುವವರು ಯಾರು? ಮಿಡಲ್ ಅಲ್ಲಿ ಕುಂತವ್ರು ಯಾರು? ನೋಡ, ಹಾ ಮಿಡಲ್ ಅಲ್ಲಿ ಕುಂತವ್ರು ಯಾರು? ಅದು ರಮ್ಯ. ಸೊ ಹಾಗಾದ್ರೆ ರಮ್ಯ ಎಲ್ಲರ ನಡುವೆ ಕುಳಿತಿದ್ದಾಳೆ. ಓಕೆ, ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಮೂರು ಕ್ವಶನ್ ಸರಿ ಆಯ್ತು. ಯಾಕೆ ಸರಿ ಆಯ್ತು ಅಂತಂದ್ರೆ, ನೀವು ಇದು ಏನು ಇದು ನೋಡಿ ಅರೇಂಜ್ಮೆಂಟ್ ಏನ್ ಮಾಡಿದಲ್ಲ ಅದನ್ನ ಕರೆಕ್ಟ್ ಆಗಿ ಅರೇಂಜ್ ಮಾಡಿದಾರ. ಸೊ ಈ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅನ್ನೋದು ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಇಂಪಾರ್ಟೆಂಟ್. ನೀವು IBPS ಎಕ್ಸಾಮ್ ತಗೊಳ್ಳಿ, SBI ಎಕ್ಸಾಮ್ ತಗೊಳ್ಳಿ, RRB ಎಕ್ಸಾಮ್, SSC ಎಕ್ಸಾಮ್, ಮತ್ತೆ ಬಹಳಷ್ಟು ಎಕ್ಸಾಮ್ಸ್ ಇದಾವೆ. ಆ ಎಕ್ಸಾಮ್ ಸೆಂಟ್ರಲ್ ಗೌರ್ಮೆಂಟ್ ಆಗ್ಲಿ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಆಗ್ಲಿ ಈ ನಿಮ್ಗೆ ಸ್ಥಾನ ಹೊಂದಾಣಿಕೆ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ. ಓಕೆ, ನಮ್ಮ ಮುಂದಿನ ಪ್ರಶ್ನೆ ನೋಡೋಣ, ಬನ್ನಿ. ನಮ್ಮ ಮುಂದಿನ ಪ್ರಶ್ನೆ ಏನಿದೆ, 3 ಮತ್ತು 4 ಗಂಟೆಗಳ ಮಧ್ಯ ಯಾವ ಸಮಯದಲ್ಲಿ ಗಡಿಯಾರದ ಮುಳ್ಳುಗಳು ವಿರುದ್ಧ ದಿಕ್ಕಿನಲ್ಲಿರುತ್ತವೆ? ಓಕೆ, ಸೊ 3 ಗಂಟೆ ಆದ ನಂತರ 49 1/11 ನಿಮಿಷಗಳಿಗೆ, 3 ಗಂಟೆ ಆದ ನಂತರ 50 ನಿಮಿಷಗಳಿಗೆ, 3 ಗಂಟೆ ಆದ ನಂತರ 49:05. ಹಾಗಾದ್ರೆ 3 ಗಂಟೆ ಆದ ನಂತರ 49. ಓಕೆ, ಅವನೇ ಕೊಟ್ಬಿಟ್ಟಿದ್ದಾನೆ ಏನು 49 ನಿಮಿಷ ಮತ್ತೆ 50 ನಿಮಿಷದ ಒಳಗಿದೆ ಅಂತ ಅವನೇ ಆನ್ಸರ್ ಅಲ್ಲಿ ಹೇಳ್ಬಿಟ್ಟಿದ್ದಾನೆ. ಆದ್ರೆ ನಮ್ಗೆ ಸೆಕೆಂಡ್ ಹೇಳಬೇಕು, ಸೆಕೆಂಡ್ ಅನ್ನ ನಾವು ಜಡ್ಜ್ ಮಾಡ್ಬೇಕು. ಓಕೆ, ಏನಪ್ಪ ಪ್ರಶ್ನೆ ಅಂತಂದ್ರೆ, 3 ಮತ್ತು 4 ಗಂಟೆಗಳ ಮಧ್ಯದಲ್ಲಿ ಯಾವ ಸಮಯದಲ್ಲಿ, ನೋಡಿ ಇದು 3 ಗಂಟೆ ಇದೆ. ಓಕೆ, 3 ಗಂಟೆ ಆಗಿದೆ. ಈ 3 ಗಂಟೆಯಿಂದ 4 ಗಂಟೆ ಆಗಕ್ ಬರುತ್ತಲ್ಲ, ಸೊ ಆ ಟೈಮ್ ಅಲ್ಲಿ ಯಾವಾಗ ಗಡಿಯಾರದ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳು ಹೀಗೆ ಸ್ಟ್ರೇಟ್ ಇರುತ್ತೆ. ಹೀಗೆ ಸ್ಟ್ರೇಟ್ ಸ್ಟ್ರೇಟ್ ಅಂದ್ರೆ ಏನು? ಅದರ ಅರ್ಥ ಅವು 180 ಡಿಗ್ರಿ ಇರುತ್ತೆ ಅಂತ. ಇದನ್ನ ನಾನು ಒಂದು ಬೆಸ್ಟ್ ಶಾರ್ಟ್ ಕಟ್ ಇಂದ ಸೊಳ್ಳಿ, ಯಾವುದು ಫಾರ್ಮುಲಾ ಬೇಡ, ಫಾರ್ಮುಲಾನೆ ಬೇಡ. ನನ್ನ ಬಹಳಷ್ಟು ನೀವು ಜಸ್ಟ್ ಮೆಂಟಾಲಿಟಿ ಬೈ ಈಶ್ವರ್ಗಿ ಅಂತ ಸರ್ಚ್ ಮಾಡಿದ್ರೆ ನನ್ನ ಬಹಳಷ್ಟು ವಿಡಿಯೋಸ್ ನಿಮ್ಗೆ ಸಿಗುತ್ತೆ. ಓಕೆ, ಸೊ ಈಗ ನೀವೇನ್ ಮಾಡ್ಬೇಕು, 3 ರಿಂದ 4 ಅಂತಂದಾಗ ಇಲ್ಲಿ ನಮ್ಗೆ ಗೊತ್ತಿದೆ, ಅಂದ್ರೆ ನಾನು ನನ್ನ ಹಿಂದಿನ ವಿಡಿಯೋಸ್ ಎಲ್ಲ ಹೇಳಿದ್ದೆ ನಿಮ್ಗೆ, 2 ಭಾಗಗಳ ನಡುವೆ 30 ಡಿಗ್ರಿ ಇರುತ್ತೆ. ಸೊ ಇದು 30 ಡಿಗ್ರಿ, ಇದು 30 ಡಿಗ್ರಿ. ಅಂದ್ರೆ 3 ಗಂಟೆ ಏನಿದೆಲ್ಲ, ಸೊ ಈ ನಿಮಿಷದ ಮುಳ್ಳನ್ನ 3 ಗಂಟೆ ಅಂದ್ರೆ ಇಲ್ಲಿಗೆ ತರಬೇಕು. ಸೊ ಇಲ್ಲಿಗೆ ತಂದಾಗ ಏನಾಗುತ್ತೆ, 3 × 30 ಮಾಡಿದಾಗ ಎಷ್ಟಾಗತ್ತೆ, 90 ಡಿಗ್ರಿ ಆಗತ್ತೆ. ಆಯ್ತಾ, ಸೊ ಇಲ್ಲಿಗೆ ತಂದ್ರೆ ಇವಾಗ ಇದೇನಾಗುತ್ತೆ, ಈ ಮುಳ್ಳು ಈಗ 90 ಡಿಗ್ರಿ ತಂದ್ರಿ. ಆಯ್ತಾ, ಸೊ ಇಲ್ಲಿಗೆ ತಂದ್ರಿ. ಈಗ ಇಲ್ಲಿಗೆ ತಂದಾಗ ಇವೆರಡು ಜೊತೆಗಿರ್ತಾವೆ, ನಮ್ಗೆ ಜೊತೆಗ್ ಬೇಡ, ನಮ್ಗೆ ಬೇಕಾಗಿದ್ದು ಒಂದಕ್ಕೊಂದು ವಿರುದ್ಧ. ಒಂದಕ್ಕೊಂದು ವಿರುದ್ಧ ಅಂದ್ರೆ 180 ಡಿಗ್ರಿ ಅಂತರ ಇರುತ್ತೆ. ಸೊ ಹಾಗಾದ್ರೆ ನಾವೇನ್ ಮಾಡ್ಬೇಕು, ಇದಕ್ಕೆ 180 ಡಿಗ್ರಿ ಆಡ್ ಮಾಡಬೇಕು. ಸೊ ಇದು ಸರ್ 90 ಹೆಂಗಾಯ್ತು ನೋಡಿ, ಇಲ್ಲಿಂದ ಇದು 30, ಇದು 30, ಇದು 30. ಸೊ ಟೋಟಲ್ 90 ಡಿಗ್ರಿ ಆಯ್ತು. ಸೊ ಇಲ್ಲಿಗೆ 90 ಡಿಗ್ರಿ ಆಯ್ತು. ಹಾಗಾದ್ರೆ ಗಂಟೆ ಮುಳ್ಳು ನಿಮಿಷದ ಮುಳ್ಳುಗಳು ಅಂದ್ರೆ ಜೊತೆಗಿರ್ತಾವೆ, ನಮ್ಗೆ ಜೊತೆಗೆ ಬೇಡ, ಅಪೋಸಿಟ್ ಬರಬೇಕು ಅಂತಂದ್ರೆ ಮತ್ತೆ 180 ಡಿಗ್ರಿ ಆಡ್ ಮಾಡಿ ಅವಾಗ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಅಪೋಸಿಟ್ ಬರುತ್ತೆ. ಸೊ ಟೋಟಲ್ ಮಾಡಿದಾಗ 180 + 90 ಮಾಡಿದಾಗ 270 ಡಿಗ್ರಿ ಆಗತ್ತೆ. ಬಟ್ ಇದು ಡಿಗ್ರಿ ಲೆಕ್ಕದಲ್ಲಿ ಆಯ್ತು, ನಮಗೆ ನಿಮಿಷದ ಲೆಕ್ಕದಲ್ಲಿ ಬೇಕು ಅಂದಾಗ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ನಮ್ಗೆ ಇಲ್ಲಿ ಬೆಸ್ಟ್ ಒಂದು ಟೆಕ್ನಿಕ್ ಇದೆ, ಅದು 2/11. ಈ 2/11 ಇಂದ ನೀವ್ ಏನಾದ್ರು ಗುಣಾಕಾರ ಮಾಡಿದ್ರೆ ಅದು ಏನ್ ಡಿಗ್ರಿ ಇದೆಲ್ಲ ಅದು ನಿಮಿಷಕ್ಕೆ ಕನ್ವರ್ಟ್ ಆಗುತ್ತೆ. ಸೊ ಹಾಗಾದ್ರೆ 2/11 ಇಂದ ನಾವು ಮಲ್ಟಿಪ್ಲೈ ಮಾಡೋಣ. ಸೊ 2/11 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದೇನಾಗುತ್ತೆ, 270 × 540 ಆಗುತ್ತೆ. ಸೊ 540/11. ಸೊ ಈಗ ಭಾಗ ಮಾಡಿ, ಭಾಗ ಮಾಡಿ, 11 × 4 = 44. ಸೊ ಎಷ್ಟು ಉಳಿತು, 10 ಉಳಿತು, 100 ಆಯ್ತಾ. 11 × 9 = 99. ಹಾಗಾದ್ರೆ ಎಷ್ಟು ಉಳಿತು, 1 ಉಳಿತು, 1 ಉಳಿತಾನೆ. ಸೊ ಇಲ್ಲಿ ಕೆಳಗೆ ಏನಿದೆ,
ಕೆಳಗೆ ಹನ್ನೊಂದಿದ. ಸೊ ಹಾಗಾದ್ರೆ 49 1/11 ನಿಮಿಷ ಆಗುತ್ತೆ. ಅಂದ್ರೆ ನೋಡಿ ಇನ್ನೊಂದ್ಸಲ ಹೇಳ್ತೀನಿ, 11 4 44 ಎಷ್ಟು ಉಳಿತು? 10 ಉಳಿತು, 100 ಆಯ್ತು. 11 9 99 ಎಷ್ಟು ಉಳಿತು? 1 ಉಳಿತು. ಆ ಒಂದನ್ನ ಹಾಗೆ ಬರ್ಕೊಳ್ಳಿ, ಕೆಳಗೆ ಏನಿದೆ, ಕೆಳಗೆ ಛೇದ 11 ಇದೆ. ಸೊ ಹಾಗಾದ್ರೆ ಸೊ ಸಮಯ 3 ಗಂಟೆನೆ, ಸಮಯ 3 ಗಂಟೆನೆ. ಇಲ್ಲಿ ಏನಿದೆಲ್ಲ, ಇದು ಟೈಮಿಂಗ್, ಇದು 49 1/11 ನಿಮಿಷ ಆಗುತ್ತೆ. ಓಕೆ, 49 1/11 ನಿಮಿಷ ಆಗುತ್ತೆ. ಸೊ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, 3 ಗಂಟೆಯಾದ ನಂತರ 49 1/11 ನಿಮಿಷ. ಓಕೆ ಸರಿ, ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ನೋಡಿ ಫ್ರೆಂಡ್ಸ್, ಪ್ರತಿದಿನ ನಾನು ಉಚಿತ ಲೈವ್ ಕ್ಲಾಸ್ ಗಳನ್ನ ಮಾಡ್ತಾ ಇದ್ದೀನಿ, ಫ್ರೀ ಲೈವ್ ಕ್ಲಾಸಸ್. ಯಾಕಂದ್ರೆ ನೀವು ಎಷ್ಟೇ ರೆಕಾರ್ಡೆಡ್ ಕ್ಲಾಸಸ್ ನೋಡಿದ್ರು ಯೂಸ್ ಆಗಲ್ಲ. ಮೆಂಟಲಿಟಿ ಡೈಲಿ 1 ಅವರ್ ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕಾಗುತ್ತೆ, ಅವಾಗ ಮಾತ್ರ ಪರ್ಫೆಕ್ಟ್ ಆಗ್ತೀರಾ. ಸೊ ನೀವು ಯಾವತ್ತೋ ಒಂದಿನ ಕಾರ್ ಓಡಿಸ್ತೀರ ಅಂದ್ರೆ ನಿಮ್ಗೂ ಭಯ ಇರುತ್ತೆ, ಏನಾದ್ರೂ ಮಿಸ್ಟೇಕ್ ಮಾಡ್ಬಿಡ್ತೀನಿ ಅಂತ. ಅದೇ ಪರ್ಫೆಕ್ಟ್ ಆಗಿ ಓಡಿಸ್ತಾ ಇದ್ಬಿಟ್ರೆ ಅದು ನಿಮ್ ಗೊತ್ತಿದೆಲ್ಲ, ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಹೋಗುತ್ತೆ. ಹಂಗೇನ ಡೈಲಿ ನಿಮ್ ಕಾರ್ ಓಡಿಸೋದು ಅಂದ್ರೆ ನನ್ನ ಆನ್ಲೈನ್ ಕ್ಲಾಸ್ ಅಲ್ಲಿ, ಲೈವ್ ಕ್ಲಾಸ್ ಅಲ್ಲಿ ನಿಮ್ಗೆ ಫ್ರೀ ಲೈವ್ ಕ್ಲಾಸ್ ಗಳನ್ನ ತಗೋತೀನಿ. ಸೊ ಅದಕ್ಕೆ ನೀವು ಅನ್ ಅಕಾಡೆಮಿ ಲರ್ನಿಂಗ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದು ಫ್ರೀ ಕ್ಲಾಸ್ ಇರುತ್ತೆ, ಫ್ರೀ ಕ್ಲಾಸ್ ವರೇನೇ ಮಾಡ್ಕೊಳಕ್ ಹೋಗ್ಬಿಡಿ, ಡೈಲಿ ಫ್ರೀ ಕ್ಲಾಸ್ ನ ಹೇಳ್ತೀನಿ. ಓಕೆ, ಸೊ ಯಾವ ಎಕ್ಸಾಮ್ಗೆ, ಎಲ್ಲಾ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಗೂ ಜೊತೆಗೆ ಬ್ಯಾಂಕ್ ಎಕ್ಸಾಮ್ಸ್ ಗಳಿಗೂ ನಾನು ನಿಮ್ಗೆ ಫ್ರೀ ಕ್ಲಾಸ್ ನ ತಗೋತಿದ್ದೀನಿ. ಪ್ರತಿ ವರ್ಷ ಸುಮಾರು 10 ಬ್ಯಾಂಕ್ ಎಕ್ಸಾಮ್ಸ್, ಮಿನಿಮಮ್ 10 ಬ್ಯಾಂಕ್ ಎಕ್ಸಾಮ್ಸ್ ಇರ್ತಾವ್ರಿ. ಆ 10 ಬ್ಯಾಂಕ್ ಎಕ್ಸಾಮ್ ಸಿಲೆಬಸ್ ಸೇಮ್ ಇರುತ್ತೆ. ಓಕೆ, ಸೊ ಈಸಿಯಾಗಿ ನಾವು ಕ್ಲಿಯರ್ ಮಾಡ್ಬೋದು. ಓಕೆ, ಹಾಗಾದ್ರೆ ಬನ್ನಿ, ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ನೋಡಿ ಇದು, ಈ ಪ್ರಶ್ನೆ ತುಂಬಾ ಇಂಟ್ರೆಸ್ಟಿಂಗ್ ಇದೆ. 36 ವಾಹನಗಳನ್ನ ನಿಲ್ದಾಣದಲ್ಲಿ ಒಂದೇ ಸಾಲಿನಲ್ಲಿ ಜೋಡಿಸಲಾಗಿದೆ. ಮೊದಲ ಕಾರಿನ ನಂತರ ಒಂದು ಸ್ಕೂಟರ್, ಎರಡನೇ ಕಾರಿನ ನಂತರ ಎರಡು ಸ್ಕೂಟರ್ ನಿಲ್ಲಿಸಲಾಗಿದೆ. ಹಾಗೆ ಮುಂದುವರೆದಲ್ಲಿ ಎರಡನೇ ಉತ್ತರಾರ್ಧದಲ್ಲಿನ ಸ್ಕೂಟರ್ಗಳ ಸಂಖ್ಯೆಯನ್ನು ಲೆಕ್ಕ ಮಾಡಿ. ಸೊ 10 12 15 17. ಓಕೆ, ಸೊ 36 ವಾಹನಗಳು ನಿಲ್ದಾಣದಲ್ಲಿ ಒಂದೇ ಸಾಲಿನಲ್ಲಿ ಜೋಡಿಸಲಾಗಿದೆ. ಸೊ ಮೊದಲ ಕಾರಿನ ನಂತರ ಒಂದು ಸ್ಕೂಟರ್, ಅಂದ್ರೆ ಇಲ್ಲಿ ಒಂದು ಕಾರ್ ಇದ್ರೆ ಒಂದು ಸ್ಕೂಟರ್ ಇರುತ್ತೆ. ಓಕೆ, ಒಂದು ಕಾರ್ ಇದ್ರೆ ಒಂದು ಸ್ಕೂಟರ್ ಇರುತ್ತೆ. ನೆಕ್ಸ್ಟ್ ಎರಡನೇ ಕಾರಿನ ನಂತರ ಇಲ್ಲಿ ಒಂದು ಕಾರ್ ಇದ್ರೆ ಇಲ್ಲಿ ಎರಡು ಸ್ಕೂಟರ್ ಇರುತ್ತೆ. ನೆಕ್ಸ್ಟ್ ಇದೇ ತರ ಒಂದು ಮೂರನೇ ಕಾರ್ ಇರುತ್ತೆ, ಬಟ್ ಕಾರ್ ಒಂದಿರುತ್ತೆ, ನೆಕ್ಸ್ಟ್ 3 ಸ್ಕೂಟರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಕಾರ್ ಒಂದಿರುತ್ತೆ, ಇಲ್ಲಿ ಸ್ಕೂಟರ್ 4 ಇರುತ್ತೆ, ಇಲ್ಲಿ ಕಾರ್ ಇರುತ್ತೆ 1, ಇಲ್ಲಿ ಸ್ಕೂಟರ್ 5 ಇರುತ್ತೆ. ಹಿಂಗೆ ಸರ್ ನಾವು ಎಲ್ಲಿ ತನಕ ಹೋಗ್ಬೇಕು? ಟೋಟಲ್ 36 ಆಗ್ಬೇಕು ನೋಡಿ, ಟೋಟಲ್ 36 ಆಗ್ಬೇಕು. ಸರ್ ಹಂಗ್ ನೋಡಿದ್ರೆ ನಾವು ಬಹಳ ಟೈಮ್ ಆಗುತ್ತೆ ಅಂತ ಅನ್ಸ್ಬೋದು. ಸೊ ಅದಕ್ಕೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ, ಎಷ್ಟು ಕಾರ್ ಬರ್ಬೋದು. ಇಲ್ಲಿ ನೋಡಿ, ಇದು ಒಂದ್ ಕಾರ್ ಒಂದ್ ಸ್ಕೂಟರ್, ಒಂದ್ ಕಾರ್ ಎರಡ್ ಸ್ಕೂಟರ್ 3 ಆಯ್ತು, ಇಲ್ಲಿ ಒಂದ್ ಕಾರ್ 3 ಸ್ಕೂಟರ್ 4, ಇದೇ ರೀತಿ 5, ಇದೇ ರೀತಿ 6. ಓಕೆ, ಇದೇ ರೀತಿ ಕಾರು ಸ್ಕೂಟರ್, ಕಾರು ಸ್ಕೂಟರ್. ಓಕೆ, ಮುಂದೆ 7 8 ಹಿಂಗೆ 9 ಹೋಗ್ತಾ ಇರುತ್ತೆ. ಸೊ ನಾವೇನ್ ಮಾಡ್ಬೇಕು, ಕೂಡಿಸ್ಬೇಕು ಇಲ್ಲಿ 2 3 4 5 6 7 8 ಅಂದ್ರೆ ನಾನು ಸುಮ್ಮನೆ 8 ತಗೊಂಡಿದ್ದೀನಿ, 9 ಅಂತ ನೀವು ಕೂಡಿಸ್ಕೋಬಹುದು. ಈಗ ಚೆಕ್ ಮಾಡಿ, ಟೋಟಲ್ 36 ವಾಹನಗಳಂತೆ, ಅಂದ್ರೆ ಕಾರು ಸ್ಕೂಟರ್ನ ಸೇರಿ 36 ವಾಹನಗಳು. ಈಗೇನಿದೆ, 2 3 5 5 4 9 9 5 14 14 6 20 27 27 ಆಯ್ತು. ಓಕೆ, 35 ಆಯ್ತು. ಹಾಗಾದ್ರೆ ಇನ್ನೊಂದು ನೆಕ್ಸ್ಟ್ ಬರೋದು ಏನ್ ಹೇಳಿ, ನೆಕ್ಸ್ಟ್ ಬರೋದು ಒಂದು ಕಾರ್ ಬರುತ್ತೆ. ನೆಕ್ಸ್ಟ್ ಬರೋದು ಏನಾಗುತ್ತೆ, ಒಂದು ಕಾರ್ ಬರುತ್ತೆ. ಇದು ಕಾರ್ ಇರುತ್ತೆ, ಆಯ್ತಾ, ಇದು ಕಾರ್. ಈಗ ಪ್ರಶ್ನೆಯಲ್ಲಿ ಕೇಳಿದ್ದೇನು, ಈಗ ನಮ್ಗೆ ಗೊತ್ತಾಗಿದ್ದು ಕಾರ್ 1 2 3 4 5 6 7 8 ಕಾರ್ ಇದಾವೆ ಬಿಡಿ. ಎರಡನೇ ಕಾರ್ ನಂತರ ಆಯ್ತು, ಹಾಗೆ ಮುಂದುವರೆದಲ್ಲಿ ಎರಡನೇ ಉತ್ತರಾರ್ಧದಲ್ಲಿ ಅಂದ್ರೆ ಮಿಡಲ್, ಮಿಡಲ್ ಅಂದ್ರೆ ಏನು, ಮಿಡಲ್ ಅಂದ್ರೆ ಇಲ್ಲಿ 18 ಬರುತ್ತೆ, ಇದು ನೆಕ್ಸ್ಟ್ ಮಿಡಲ್ 18 ಬರುತ್ತೆ, ಹೌದಾ. ಸೊ ಹಾಗಾದ್ರೆ ಈಗ ನಮ್ಗೆ ಮಿಡಲ್ ಅಂತಂದ್ರೆ ಏನು, 18 ತಗೋಬೇಕು. 18 ಬನ್ನಿ, 18 ನೋಡೋಣ. 2 3 5 5 4 9
ಒಂಬತ್ತು ಇದು ಹದಿನಾಲ್ಕು, ಹದಿನಾಲ್ಕು ಆರು, ಓಹೋಹೋ ಇಪ್ಪತ್ತಾಗತ್ತೆ. ಅಂದ್ರೆ ಇಲ್ಲಿ ಒಂದು ಕಾರು, ಇನ್ನು ಉಳಿದಿದ್ದ ಐದು ಸ್ಕೂಟರ್ ಇದೆಲ್ಲ, ಒಂದು ಕಾರು ಇನ್ನು ಐದು ಸ್ಕೂಟರ್, ಇದು ಇಪ್ಪತ್ತಾಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡಿ, ಇಲ್ಲಿ ಎರಡು ಕಾರು ಕೊಟ್ಬಿಡಿ, ಅಲ್ಲ ಸಾರಿ ಇಲ್ಲಿ ಎರಡು ಸ್ಕೂಟರ್ ಕೊಟ್ಬಿಡಿ, ಇಲ್ಲೇನಾಗುತ್ತೆ ನಾಲ್ಕು. ಹಾಗಾದ್ರೆ ಇದು ಮಿಡಲ್, ಓಕೆ. ಸೊ ಇದೇನಾಯ್ತು, ಟೋಟಲ್ ಹದಿನೆಂಟಾಯ್ತು, ಇಲ್ಲಿ ಹದಿನೆಂಟಾಯ್ತು. ಈಗ ಹೇಳಿ, ಇಲ್ಲಿ ಎರಡು ಸ್ಕೂಟರ್ ಬಂತು, ಇಲ್ಲಿ ಕಾರು ಮತ್ತೆ ಸ್ಕೂಟರ್ ಸೇರಿ ಏಳಾಯ್ತಾ. ಸೊ ಹಾಗಾದ್ರೆ ಈ ಕಾರ್ ಅನ್ನು ತೆಗೆದು ಬಿಡಿ, ಇದು ಆರಾಗುತ್ತೆ, ಓಕೆ. ಸೊ ಇಲ್ಲಿ ಕಾರು ಸ್ಕೂಟರ್ ಸೇರಿ ಎಂಟಾಯ್ತಾ. ಈ ಒಂದು ಕಾರ್ ಅನ್ನು ತೆಗೆದು ಬಿಡಿ, ಈ ಒಂದು ಕಾರ್ ಅನ್ನು ತೆಗೆದ್ರೆ ಇದು ಏಳಾಗುತ್ತೆ. ಸೊ ಟೋಟಲ್ ಹಾಗಾದ್ರೆ ಸ್ಕೂಟರ್ ಎಷ್ಟಾಗುತ್ತೆ, ಎರಡು ಆರು ಎಂಟು, ಎಂಟು ಏಳು ಹದಿನೈದು. ಸೊ ಹಾಗಾದ್ರೆ ಒಟ್ಟು ಸ್ಕೂಟರ್ಗಳ ಸಂಖ್ಯೆ ಹದಿನೈದು, ಓಕೆ. ಸ್ವಲ್ಪ ಥಿಂಕ್ ಮಾಡ್ಬೇಕು ಫ್ರೆಂಡ್ಸ್, ನನ್ಗೆ ಗೊತ್ತಿದೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಂತ. ಆದ್ರೂ ನಾನು ನೋಡಿ ಹೇಗೆ ಇದನ್ನ ಸಾಲ್ವ್ ಮಾಡ್ಬೇಕು ಅಂತಂದ್ರೆ, ಕ್ವಶನ್ ಅಲ್ಲಿ ಒಂದು ಕಾರ್ ಆದ್ಮೇಲೆ ಒಂದು ಸ್ಕೂಟರ್ ಅಂತೆ, ನೆಕ್ಸ್ಟ್ ಒಂದು ಕಾರ್ ಆದ್ಮೇಲೆ ಎರಡು ಸ್ಕೂಟರ್, ನೆಕ್ಸ್ಟ್ ಒಂದು ಕಾರ್ ಆದ್ಮೇಲೆ ಮೂರು ಸ್ಕೂಟರ್, ಒಂದ್ ಕಾರ್ ಆದ್ಮೇಲೆ ನಾಲ್ಕು ಸ್ಕೂಟರ್, ಒಂದ್ ಕಾರ್ ಐದು, ಹಿಂಗೆ ಎಲ್ಲಿವರೆಗೂ ಹೋಗ್ಬೇಕು, ಟೋಟಲ್ ಮೂವತ್ತಾರು ಆಗ್ಬೇಕು. ಸೊ ಅದಕ್ಕೆ ಏನ್ ಮಾಡಿ, ನೀವು ಒಂದ್ ಕೆಲಸ ಮಾಡಿ, ಫಸ್ಟ್ ಒಂದ್ ಕಾರ್ ಒಂದ್ ಸ್ಕೂಟರ್ ಎರಡಾಯ್ತು, ಒಂದ್ ಕಾರ್ ಮೂರು ಸ್ಕೂಟರ್ ಮೂರು, ಸೊ ಕೂಡಿಸ್ತಾ ಹೋಗಿ, ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು, ಹಿಂಗ್ ಕೂಡಿಸ್ತಾ ಹೋಗಿ, ಎಲ್ಲಾದ್ರೂ ನಿಮ್ಗೆ ಟೋಟಲ್ ಆಗ್ಬೋದಾ. ನಾ ಇಲ್ಲಿ ಕೂಡಿಸ್ತಾ ಹೋದೆ, ಎರಡು ಮೂರು ಐದು, ಐದು ನಾಲ್ಕು ಒಂಬತ್ತು, ಒಂಬತ್ತು ಐದು ಹದಿನಾಲ್ಕು, ಇಪ್ಪತ್ತು, ಇಪ್ಪತ್ತೇಳು, ಇಪ್ಪತ್ತೇಳು, ಮೂವತ್ತೈದು ಆಯ್ತು. ಆಕ್ಚುಲಿ ಮೂವತ್ತಾರು ಆಗ್ಬೇಕಂದ್ರೆ ಇನ್ನೊಂದು ಕಾರ್ ಇರುತ್ತೆ, ನಮ್ಗೆ ಈ ಕಾರ್ನ ಲೆಕ್ಕ ತಗೋಬಾರ್ದು, ನಮಗೆ ಬೇಕಾಗಿದ್ದು ಕಾರು ಸ್ಕೂಟರ್ ಅಷ್ಟೇ, ಸರಿನಾ. ಈಗ ಹೇಳಿ ಇಲ್ಲಿ ಎರಡು ಹೆಂಗ್ ಬಂತು, ಒಂದು ಕಾರು ಒಂದ್ ಸ್ಕೂಟರ್, ನಮ್ಗೆ ಈ ಕಾರ್ ಬೇಡ, ಓಕೆ. ನಮ್ಗೆ ಒಂದು ಕಾರು ಕಾರ್ ಬೇಡ, ಇದು ಕಾರ್ ಬೇಡ, ನಮ್ಗೆ ಬೇಕಾಗಿದ್ದು ಸ್ಕೂಟರ್, ಅದನ್ನು ಏನೋ ಅರ್ಧದ ಉತ್ತರಾರ್ಧದಲ್ಲಿ ಅಂದ್ರೆ ಎರಡನೇ ಉತ್ತರಾರ್ಧದಲ್ಲಿ, ಓಕೆ. ಸೊ ಹಾಗಾದ್ರೆ ಮೂವತ್ತಾರು ವಾಹನಗಳಲ್ಲಿ ಹದಿನೆಂಟು ವಾಹನಗಳು ಎಡಕ್ಕಿರುತ್ತವೆ, ಇನ್ನ ಹದಿನೆಂಟು ವಾಹನಗಳು ಬಲಕ್ಕಿರ್ತವೆ, ಓಕೆ. ಸೊ ನಾವೇನ್ ಮಾಡೋಣ, ಈಗ ಇಲ್ಲಿ ಹದಿನೆಂಟು, ಇಲ್ಲಿ ಹದಿನೆಂಟು ಡಿವೈಡ್ ಮಾಡೋಣ. ಸೊ ಹದಿನೆಂಟು ಗೊತ್ತಾಗ್ಬೇಕಂದ್ರೆ ಇಲ್ಲಿ ಎರಡು ಮೂರು ಐದು, ಐದು ನಾಲ್ಕು ಒಂಬತ್ತು, ಒಂಬತ್ತು ಐದು ಹದಿನಾಲ್ಕು, ಹದಿನಾಲ್ಕು ಆರು ಇದಾವೆ, ಆರಿದಾವೆ. ಸೊ ಆರ್ ಅಂದ್ರೆ ಇಪ್ಪತ್ತಾಗ್ಬಿಡುತ್ತೆ. ಸೊ ಇಲ್ಲೇನ್ ಮಾಡಿ, ಹದಿನೆಂಟು ಮಾಡ್ಕೋಬೇಕಂದ್ರೆ ಇಲ್ಲಿ ನಾಲ್ಕು ಆಯ್ತು, ನಾಲ್ಕು ಸ್ಕೂಟರ್ ತಗೊಂಡ್ರೆ ಇನ್ನೆರಡು ಸ್ಕೂಟರ್ನ ಅದನ್ನ ಬಲಗಡೆ ಕಳಿಸ್ಬಿಡಿ, ಓಕೆ. ಸೊ ಹಾಗಾದ್ರೆ ಇಲ್ಲಿ ಹದಿನೆಂಟು ವಾಹನ ಆಯ್ತು. ಸೊ ಇಲ್ಲಿ ಎರಡು ಸ್ಕೂಟರ್ನ ನಾವು ರೈಟ್ ಅಲ್ಲಿ ಇಟ್ಟಾಗ, ಈ ಕಾರು ಸ್ಕೂಟರ್ ಅಲ್ಲಿ ಒಂದು ಕಾರು ಆರು ಸ್ಕೂಟರ್ ಇತ್ತಾನೆ. ಸೊ ಹಾಗಾದ್ರೆ ಸೊ ಇದರಲ್ಲಿ ಆರು ಸ್ಕೂಟರ್ ಬಂತು. ನೆಕ್ಸ್ಟ್ ಇಲ್ಲಿ ಒಂದು ಕಾರು ಏಳು ಸ್ಕೂಟರ್ ಇತ್ತಾನೆ, ನೋಡಿ ಅದೇ ತರ ಅವಾಗ್ಲೇ ಹೇಗಿತ್ತಲ್ಲ ಅದೇ ತರ ಹೋಗ್ತಾ ಇದೆ ನಾನು. ಸೊ ಹಾಗೆ ನಮ್ ಸ್ಕೂಟರ್ ಅಷ್ಟೇ ಬೇಕು. ಸೊ ಹಾಗಾದ್ರೆ ಇಲ್ಲಿ ಆರು ಸ್ಕೂಟರ್, ಇಲ್ಲಿ ಏಳು ಸ್ಕೂಟರ್. ಸೊ ಟೋಟಲ್ ಎರಡು ಆರು ಎಂಟು, ಎಂಟು ಏಳು ಹದಿನೈದು. ಸೊ ಹಾಗಾದ್ರೆ ಒಟ್ಟು ಇಲ್ಲಿ ಹದಿನೈದು ಸ್ಕೂಟರ್ ಗಳಿವೆ, ಆನ್ಸರ್ ಹದಿನೈದು, ಓಕೆ. ಸ್ವಲ್ಪ ಟ್ವಿಸ್ಟ್ ಮಾಡಿದಾಗ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಂದ್ಸತಿ ಇದನ್ನ ರೆಕಾರ್ಡೆಡ್ ವಿಡಿಯೋ ನೋಡಿ, ಓಕೆ. ಸರಿ, ಹಾಗಾದ್ರೆ ಫ್ರೆಂಡ್ಸ್ ಮುಂದಿನ ಭಾಗದಲ್ಲಿ ಮತ್ತಷ್ಟು ನಾವು ಪ್ರಶ್ನೆಗಳನ್ನ ನೋಡೋಣ, ಇದೇ ತರ ಶಾರ್ಟ್ಕಟ್ ಗಳನ್ನ ಯೂಸ್ ಮಾಡೋಣ, ಓಕೆ. ಸೊ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮೆಂಟಲ್ ಎಬಿಲಿಟಿ ಶಾರ್ಟ್ಕಟ್ ಮತ್ತು ಟ್ರಿಕ್ಸ್ ಗಳ ಜೊತೆಗೆ ನಾನು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.